ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈಗ ಬಸವಜ್ಯೋತಿ ಮಹಿಳಾ ಮಂಡಳದಿಂದ ಸಂಸಾರದ ಸುಳಿಯಲ್ಲಿ ಎಂಬಂತ ಒಂದು ಸಾಮಾಜಿಕ ಒಂದು ನಾಟಕವನ್ನ ನಮ್ಮ ಮಹಿಳಾ ಮಂಡಳದಿಂದ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಶರಣು ಶರಣಾರ್ಥಿ बल तड़ी सतीश केतीन हिंग केतनी चटल बिट्र बाहती हाराट कोड़ी नोड़ी नन मगन जुट नीन कई हंग बे आड़ती दरबार नान यार केळबेकु नान काल मुगीतु अत्तिगोंद काल कत्तिगोंद काल अंत हिंदे हेळिबिट्टार अत्ते नोड्री नंगे सिट्टु बर्तदे नीवु नंगे कत्तिगित्ते अन्नक होगबेड्री नानंद्रे ई मनेगे दरकारने इल्लदंगे आगिदे ಹೌದವಾ ದರ್ಕಾರಿ ಇಲ್ಲ ನೀವು ರಾಣಿ ಸೈಬರ್ ಸರ್ಕಾರದಾಗ ನೀವು ಯಾರಿಗೆ ದರ್ಕಾರಿ ಇಟ್ಟಿರಿ ಅದು ಸತೀಶ ಹೆಣ್ಣೆ ಆಗಿ ಬಿಟ್ಟತಿ ಅವನ್ ನಿನ್ ಕೈಯ ಸೂತ್ರದ ಬೊಂಬೆ ಮಾಡಿಸ್ಕೊಂಡು ಕುಣಿಸ್ಲಿಕತ್ತಿ ತಕತಯ್ಯ ಅಂತ ನೀನ್ ಅವನ್ ಮದುವೆ ಮಾಡಿ ನಾ ತಂದ್ಕೊಂಡೆ ಮಲ ಮತ್ತು ಅಯ್ಯ ಯಾಕ್ ಮಾಡ್ಕೋಬೇಕಿತ್ತು ಮತ್ತೆ ಮಾಡ್ಕೋಬಾರದಿತ್ ನೀವು ನಿಮ್ಮಪ್ಪ ಅದನಲ್ಲ ನಮ್ಮ ಸತೀಶನ ಹೊರ ಕರ್ಕೊಂಡೋಗಿ ಚಾದ ಅಂಗಡಿ ಕರ್ಕೊಂಡೋಗಿ ಸಿಕ್ ಸಿಕ್ಕಿದ್ದೆಲ್ಲ ಹೊಟ್ಟೆ ಕೆಡಂಗ್ ತಿನಿಸಿ ಅವನ್ ತಲೆ ತುಂಬಿದ್ನಲ್ಲ ಅಯ್ಯ ಅತ್ತೆ ನಮ್ಮಪ್ಪ ಚಾದ ಅಂಗಡಿ ಕರ್ಕೊಂಡೋಗಿ ತಿನಿಸಿ ತಲೆ ತುಂಬಿದ್ರ ನಿಮ್ಮಗ್ಗೇನು ಬುದ್ಧಿ ಇದ್ದಿಲ್ಲನೇ ನೀ ಮುಂದೆ ನಮ್ಮ ಗಂಡರ ಮಕ್ಕಿ ಅಂತ ನಮಗೇನ್ ಗೊತ್ತಿತ್ತ ಅಯ್ಯ ಅಯ್ಯ ಗಂಡನ ಕಡೆರು ನೀವೇ ಕಾಬೂಲಾದ್ರೆ ಮೊದಲು ಮದುವೆಗೆ ಹೌದವ ಆ ತಪ್ಪಾಯ್ತು ಆ ತಪ್ಪಾಗಿದ್ದಕ್ಕ ಆಗ ನಾವು ಶಾಣೆ ಆಗಲಾರದಕ್ಕ ಈಗ ನೀ ಕುಡಿಸ್ಲಿಕತ್ತಿಯಲ್ಲ ನಮಗೆ ಏಳ್ನದಿ ನೀರು ಅಯ್ಯ ಗಂಡನ ಕಡೆರು ನೀವು ಅಷ್ಟು ವಿಚಾರ ಮಾಡಕ ಬರಲಿಲ್ಲ ನಿಮಗೆ ನಿಮ್ಮ ಅಪ್ಪ ಬರ್ತಡಿ ಕೇಳ್ತೀನಿ ಸಲ ಹಿಂಗ ಮಾಡಂತಾರನ ಕೇಳ್ರಿ ಅದೇನ್ ಕೇಳ್ತಿರೇ ನಾನು ನೋಡೇ ಬಿಡ್ತೀನಿ ನೋಡ್ತಿದವ ನೋಡ್ತಿದಿ ಒಟ್ಟಿನ ಮೇಲೆ ನಿಮ್ಮ ಸತೀಶ್ಗೆ ನೀನು ಮದುವೆ ಮಾಡಿ ನಾನು ತಲಿಮೆ ಕಲ್ಲ ಅದಂಗ ಆಯ್ತು ಈಗ ಅಂದ್ರೆ ಏನು ಆಡಿದ್ರೇನು ಏನ್ ನಿಮ್ಮ ಮಗ ಮಾಡ್ಕೊಂಡ ಹೋಗ್ಲಿಕ್ಕೆ ನಾನು ಹಂಗ ಕುಂದ್ರತಿದ್ನೇನೆ ಆ ಯಾರು ಮಾಡ್ಕೊಂತಿದ್ರ ನೀನು ಸಂಪನ್ಮಾರಿ ನೋಡಿ ಅಯ್ಯ ಏನಾಗಿದೆ ನನಗೆ ಏನಾಗಿದೆ ಏನಾಗಿಲ್ಲ ಅದು ಕೇಳು ಏನೈತೆ ನಿನ್ನಲ್ಲಿ ಅಯ್ಯ ನನ್ನ ಮುಖದಾಗ ಏನು ಕಣ್ಣಿಲ್ಲ ಮೂಗಿಲ್ಲ ಬಾಯಿಲ್ಲ ಏನಾಗಿದೆ ನನಗೆ ಎಲ್ಲ ಐತೆ ಗುಣನ ಇಲ್ಲ ಸುಡ್ಲಿ लक्ष्मी चपल रईतल ना शारी कुपसक होते अलियंद्र बंगार बेको अंत हठ हिडदार अंत इला बणे तनक कलसंग मत नहीं चलो चपल ಅನ್ನು ಅಪತಿಗೆ ಬೇಕಂತ ಇಟ್ಟಿನಿ ಈಗ ನಾನು ಕೇಳಿಕತ್ತಿನಿ ಸರ ಕೊಡು ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ನೋಡಿ ಅತ್ತೆ ನಾನು ನಾನು ಕೇಳಿಕತ್ತಿನಿ ಕೊಡು ಅಂದ್ರೆ ಕೊಡು ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಏನರೆ ಯಾಕ್ ಮಾಡ್ಕೋರಿ ಕೊಡಂಗಿಲ್ಲ ಅಂದ್ರೆ ನಾನು ಬಿಡಂಗಿಲ್ಲ ಅದ ಹೆಂಗಿಸ್ಕೊಂತೀರಿ ನಾನು ನೋಡೇ ಬಿಡ್ತೀನಿ ನೋಡಿ ನೀನ್ ಮಾಡ್ತೀನಂತ ಏನ್ ಮಾಡ್ತೀರಿ ನಾನು ನೋಡೇ ಬಿಡ್ತೀನಿ ಹೆಂಗಿಸ್ಕೊಂತೀರಿ ನಾನು ನೋಡೇ ಬಿಡ್ತೀನಿ ನೋಡಿ ನಾನು ಬಿಡಲ್ಲ ನಾನು ಹೆಂಗಿಸ್ಕೊಂತೀರಿ ನೋಡ್ತೀನಿ ನಾನು ಲಕ್ಷ್ಮಿ ಲಕ್ಷ್ಮಿ ಅಯ್ಯ ಸುಜಾ ಬಂದ ಬಾರ ಸುಜಾ ಬಂದಿನ್ ಗೆಳತಿ ಎಲ್ಲಕ್ಕೆ ಮುಂದೆ ಹೋಗತಾಳೇನ ಅಯ್ಯ ಬಾರ ಸುಜಾ ಕೂಡ ಅದೇನ್ ನಡೆಸಕತ್ತಿರೋ ಅತ್ತಿ ಸಸಿ ನಿಮ್ಮಿಬ್ರು ಅದೇನೋ ಜೋರ್ ಜೋರಾಗಿ ಮಾತಾಡಾತಿದ್ರಿ ನಿಮ್ಮಿಬ್ರು ಬಾಯಿ ರಸ್ತಿ ತನಕ ಕೇಳಿಸ್ತೈತ್ ನೋಡ್ರಿ ಏನಿಲ್ಲ ಇವ ಮನಿ ಸುದ್ದಿ ಇರ್ತಾವಲ್ಲ ಅದ ಮಾತಾಡ್ತಿದ್ದೀವಿ ಸುಜಾ ಬಂದು ಮಾಡ್ತಿದ್ರಿ ನಿಮಗೆಲ್ಲ ಏನಿಲ್ಲ ಬಿಡ ಸುಜಾ ಮತ್ತ ಹೇಳ್ತಿದ್ರು ಕೊಳ್ಳ ಚಪ್ಪಲ ಅರತ್ವಾ ಕೈಯಾಗ ಬಳಿ ಮಾಡಿಸ್ಕೋಂತಿದ್ರು ಅದ ಅದರ ಅರ್ಥಾಗ ನೀನು ಕೇಳಿರಬೇಕಷ್ಟೇ ಹೌದಿಲ್ಲ ಹೌದು ಅದ ಹೇಳ್ತಿದ್ದೆ ನೋಡು ನೀ ಬಂದಿ ಅಲ್ಲ ಲಕ್ಷ್ಮಿ ಬಂಗಾರ ಏನ್ ಕೊಂಡ್ಕೋಬೇಕು ಮನೆ ಅಂದೋ ಅದ ಬಂದದ ಬಾನಮ್ಮ ನಮ್ಮ ಅತ್ತೆರು ಹಳೆ ಪಟಗೆನಗ ಬಂಗಾರ ಇಟ್ಟಾರಂತ ಅವನ ತಗೊಂಡು ನಾನು ಬಳಿ ಮಾಡಿಸ್ಕೋ ಅಂತಿದ್ರು ಅದ ಅದರ ಅರ್ಥಾಗ ಜೋರ್ ಜೋರಾಗಿ ಕೇಳಿರಬೇಕು ನಾನು ಒಳ್ಳೆ ಒಳ್ಳೆ ಬಳಿ ಮಾಡಿಸ್ಕೊಳ್ಳಕಂತ ನಾನು
ನಮ್ಮ ಅತ್ತಾರ ಬಳಿ ಮಾಡಿಸ್ಕೊಳ್ಳ ಲಕ್ಷ್ಮಿ ಬಳಿ ಮಾಡಿಸ್ಕೊಳ್ಳ ಲಕ್ಷ್ಮಿ ಅಂತ ಹೇಳ್ತಿದ್ರ ಹೌದಿಲ್ಲರಿ ಅಂತ ಹೌದು ಅದ ಮಾತಾಡ್ತಿದ್ದೀವಿ ನೋಡ ಅಲ್ರಿ ವಸುದಕ್ಕ ಹಂಗರ ಮನೆಗ ಬಂಗಾರ ಮಾಡಿರಿ ಅಂದಂಗ ಆತಲ್ಲ ಏನಿಲ್ಲ ಬಿಡ ಹಿಂದ ನಮ್ಮ ಮನೆಯವರು ಸಿರಸ್ತರ ಇದ್ದಾಗ ಒಂದ 8 ತೊಲಿ ತಗೊಂಡಿಟ್ಟಿದ್ದೆ ಅದ ಮಾಡಿದ್ದ ಹೌದೇನ್ರಿ ಅಲ್ಲ ಮಾಡಿಸ್ಕೊಳ್ಳ ಲಕ್ಷ್ಮಿ ಇಷ್ಟು ಪ್ರೀತಿಯಿಂದ ಬಂಗಾರ ಮಾಡಿಸಕರು ಬಹಳ ಅಪರೂಪ ಅನ್ನಡು ನೀನು ಬಹಳ ಪುಣ್ಯ ಹಿಂದಿನ ಜನ್ಮದಾಗ ಬಹಳ ಪುಣ್ಯ ಮಾಡಿದಿ ಅಂತ ಕಾಣಿಸ್ತದ ನೋಡು ಅದಕ್ಕ ಇಂತ ಅತ್ತಿ ಸಿಕ್ಕರಾ ನಿನಗ ಹೌದವ್ವ ನಾ ಹಿಂದಿನ ಜನ್ಮದ ಪುಣ್ಯ ಮಾಡಿದಕ್ಕ ಇಂತ ಅತ್ತಿ ಸಿಕ್ಕರಿ ಜನ್ಮಕ್ಕ ಅಲ್ರಿ ವಸದಕರೆ ನಮ್ಮ ಮನೆಗೂ ಒಬ್ಬರು ಅತ್ತೆ ಇದ್ದಾರ ಏನು ಉರುಸ್ತಾರ ಅಂತೀರಿ ನನಗಂತೂ ಕುತ್ತಿಗೆ ಬಂದು ಹೋಗೇತ್ ನೋಡ್ರಿ ಮತ್ತ ನಾನು ನಮ್ಮ ಮನೆರಿಗೆ ಹೇಳೇ ಬಿಟ್ಟೆನಿ ಒಂದು ಬೇರೆ ಮನೆ ಮಾಡಿ ನನಗೆ ಇಡ್ರಿ ಇಲ್ಲಂದ್ರ ಆ ಕಾಗಿ ಹತ್ತಿನ ಹೊರಗೆ ಹಾಕ್ರಿ ಅಂತ ವಾ ಕಾಗಿ ಅಂತ ಒಲ್ಲೆಯೋ ಅತ್ತೆ ಹೌದ್ರಿ ಮತ್ತ ಸಸ್ತರ ಉರುಸ್ಕಳದ ಉರುಸ್ಕಳರಿಗೆ ಕಾಗಿನ ಅನ್ಬೇಕ್ರಿ ಅತ್ತೆ ಮತ್ತೆ ವಾ ಇರ್ಲಿ ಬಿಡ ಈಗ ಲಕ್ಷ್ಮಿ ಬಾ ವಿಕ್ಕಿ ಸುಜಾ ಬಂದಾಳ ಹಿಂಗ ಹಟ್ಟಿ ಹೊಡ್ಕೊತ ಕುಂಡಿರ್ತೀಯನ ಹೋಗು ಚಾ ಕೆಸರಿ ಇಟ್ ಬಾ ಅಲ್ಲ ಲಕ್ಷ್ಮಿ ಇಂತ ಕಲಿಯೋದಾಗ ಇಂತ ಅತ್ತಿ ನಿಮಗೆ ಎಲ್ಲಿ ಸಿಕ್ತಾರ ಓ 100 ಕ ಒಬ್ಬರು ಇಬ್ಬರು ಆದ್ರ ರಗಡಾತ್ ನೋಡು ಹೌದು ನೋಡು ಸುಜಾ 100 ಕ ಒಬ್ಬರು ಅಂದಲೇ ಅವರ ಈ ನಮ್ಮ ಅತ್ತಾರ ಸಾಕ್ ಬಿಡ ಬರಿ ಹಟ್ಟಿ ಹೊಡಿತೇನ ಹೋಗೊಂದು ಚಾ ಕೆಸರಿ ಇಟ್ ಬಾ ಹೋಗು ಎಷ್ಟು ಪಕ್ಕ ಇದ್ದಾರ ನೋಡು ನಮ್ಮ ಅತ್ತೆ ನನ್ನ ಒಳಗೆ ಕಳಿಸಿ ನನ್ನ ಗೆಳತಿ ಇದ್ರಿಗೆ ನನ್ನ ಬಗ್ಗೆ ಚಾಡಿ ಹೇಳೋರು ಇದ್ದಾರ ಮಾಡ್ತೇನೆ ಸರಿ ಅತ್ತೆ ಸ್ಟೋನು ಕೆಟ್ಟದ ಸಿಲಿಂಡರ್ ತಿರೇದೆ ನನಗೆ ಅಲ್ಲಿ ಒಲೆ ಹತ್ತಿಸಿ ಚಾ ಮಾಡಕ್ ಬರ್ತೈತಿ ನೀ ಹೋಗಿ ಚಾ ಮಾಡ್ಕೊಂಡ್ ಬರ್ರಿ ನಾನು ಇಲ್ಲೇ ಮಾತಾಡ್ಕೊಂತ ಕೂಡ್ತೆ ಸುಜಾನ್ ಜೋಡಿ ಓಯ್ಯಾ ಏನ್ ಹರೇಮದನ ಈ ಹೆಣ್ಣು ನನಗ ಚಳ್ಳಿ ಹಣ್ಣು ತಿನ್ನಿಸ್ತಾಳಲ್ಲ ಕಾಲೇಜ್ ಕಲ್ತಿದ್ದುವ ಇಷ್ಟ ಇವು ನಮಗಳಲ್ಲಿ ಯುಕ್ತಿ ಇವು ಕೆಲ್ಲಿದ್ ಹೊಳಿತೈತೆ ಏನ ಇಷ್ಟ ತನಕ ಆ ಆಟ ಆಡಿ ನನ್ನ ಹುಚ್ಚಮಂಗೆ ಮಾಡಿದ್ಲು ಈ ನೋಡಿದ್ರೆ ಈ ಆಟ ಆಡ್ಲಿಕ್ಕತ್ತಾವ ಇನ್ನು ಏನೇನ್ ಮಾಡ್ತಾವ ಏನ ನಾನಾ ಮಾಡ್ಕೊಂಡು ಬರ್ತೀನಿ ಅವರತ್ತೆ ಚಾ ಮಾಡ್ಕೊಂಡು ಬರಿ ನಾವು ಇಲ್ಲೇ ಮಾತಾಡ್ಕೊಂತ ಕೂರ್ತೇವೆ ಅಂತ ಬಾರ ಸುಜಾ ಮಾತಾಡ್ಕಂತ ಕೂಡಣ ಅಯ್ಯ ಲಕ್ಷ್ಮಿ ಏ ಬರ್ರಿ ಒಳಗೆ ಬರ್ರಿ ಅಲ್ಲೇ ಕೂತು ಮಾತಾಡಕತ್ರಿ ಒಳಗೆ ಬರ್ರಿ ಬ್ಯಾಡ್ರಿ ಅತ್ತೆ ಸುಜಾನ್ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಒಳಗೆ ಏನು ಕೂರ್ಸದದ ನೀವು ಚಾ ಮಾಡ್ಕೊಂಡು ಬರಿ ನಾವು ಇಲ್ಲೇ ಕೂರ್ತೇವೆ ಅಂತ ಆತಳ ಮಾಡ್ಕೊಂಡು ಬರ್ತೆ ಬಾರ ಸುಜಾ ಮಾತಾಡ್ಕಂತ ಕೂಡಣ ಅಲ್ಲ ಲಕ್ಷ್ಮಿ ಅತ್ತಿ ಸೊಸೆ ಹಿಂಗ ತಾಯಿ ಮಕ್ಕಳಂಗ ಇದ್ದಿದ್ದು ಇಲ್ಲೇ ನೋಡೇನ್ ಮತ್ತೆ ನೋಡ ಮತ್ತೆ ನಾನು ಎಲ್ಲಿ ನೋಡಿರಕ್ಕೆ ಬಿಡು ನಮ್ಮಂತ ಅತ್ತಿ ನಿನ್ನ ತಾಯಿ ಮಕ್ಕಳಂಗ ಇದ್ದಿದ್ದು ಅಲ್ಲ ಅದೇನೋ ಚಪ್ಲಾರ ಬಂಗಾರ ಏನು ಚಪ್ಲಾರ ಅಯ್ಯೋ ಲಕ್ಷ್ಮಿ ಚಪ್ಲಾರ ಅನ್ನತ್ಲೇ ನೆನಪು ಅಂತ ನೋಡು ತಲೆ ಸ್ನಾನ ಮಾಡಕತ್ತಿದ್ನ ಬೆಳಗ್ಗೆ ಚೈನ್ ಸರ ಅಲ್ಲೇ ಇಟ್ಟೆ ಅಂತ ಅಡಿ ತರ್ತಾನೆ ಬೇಗ ಹೋಗಿ ತಗೊಂಡು ಬರವಾ ತರ್ತಾ ಇತ್ತಡಿ ಅಯ್ಯ ಎಲ್ಲಿ ಹೋದ್ಲು ನಮ್ಮ ಲಕ್ಷ್ಮಿ ಎಲ್ಲಿ ಹೋದ್ಲು ಏನು ಹೇಳ್ತಿದ್ಲು ಇನ್ನು ಮುಂದೆ ಏನಿಲ್ರಿ ವಸದಕ್ಕ ಏನು ಬಂಗಾರ ಚಪ್ಲಾರ ಅಂತಿದ್ಲು ಗೊತ್ತಿತ್ತು ನನಗೆ ಗೊತ್ತಿತ್ತು ಅಕ್ಕಿ ಇದ ಹೇಳಾಳ ಅಂತ ನನಗೆ ಗೊತ್ತೇ ಇತ್ತು ಮನೆಗೆ ಒಟ್ಟು ಹೊರ ಬಿಡಬೇಡ ಅಂತ ಹೇಳಿದ್ದೆ ಬಿಟ್ಬಿಟ್ಲ ನಿನ್ ಬಾ ನಿನ್ ಮುಂದೆ पोलिस मंजप्प अंद्र ऊर नडक्तित्तु बरलिक्कि गजगौरी इवत्तक्किन कैयंद सर इस्कंड तीर्तीनि ಅಯ್ಯ ನಮ್ಮವ್ವ ಈಗ ನೋಡಿದ್ರೆ ಅತ್ತಿ ಸೊಸಿ ಅಂತ ಪ್ರೀತಿಲಿ ಇದ್ರು ಈಗ ಮತ್ತೆ ಜಗಳ ಆಡಕತ್ತಾರಲ್ಲ ಇವರು ನೀನೇನು ವಕೀಲಿಕೆ ಮಾಡಕ್ಕೆ ಕರ್ಸತ್ತೆ ಇಲ್ಲಿ ನಡೀನ ಅಲ್ಲ ಅತ್ತಿ ಸೊಸಿ ಜಗಳದಾಗ ನಾನೇಕ ಮತ್ತೆ ನಾನು ಲಕ್ಷ್ಮಿ ಹತ್ರ ಬಂದಿದ್ದೀನಿ ನಿಮ್ಮ ಹತ್ರ ಬೈಸ್ಕೊಳಕಲ್ಲ ಈಗ ನಾನು ಹೊರಟೆ ಏನು ಹೊರಟು ಹೊರಟು ಓಕ ನೋಡಿ ಬರ್ತಾಳ ಅಂತ ಬರ್ತಾಳ ಅಂತ ಏನು ಬರಕ ಹೋಗಬೇಡ ಮತ್ತೆ ಬರಕ ಹೋಗಬೇಡ ಎರಡು ಜಡಿ ಹಾಕೊಂಡು ಹೋಗಕಳ ನೋಡಿ ಅಕ್ಕಿ ಹಿಂಗರಿ ಇವರು ಮನಿ ಎರಡು ಮಾಡದ ಇವರು ಇವರ ಕೆಲಸರಿ ಅತ್ತೆ ಯಾರಿಗೆ ಗಜಗೌರಿ ಅಂತ ಯಾರಿಗೆ ಅಂದ್ರೆ ನೀವು ನಿನಗ ನಿನ್ನ ಗಜಗೌರಿ ಅಂದಿದ್ದು ನೀವು ಹಂಗೆಲ್ಲ ಅನ್ನಕ್ಕೆ ಹೋಗಬೇಡ್ರಿ ನೀವು ನನಗೆ ಬಯಸಲ್ದ ನಮ್ಮ ಗೆಳತಿಯರಿಗೆ ಬಯಸ ಕಳಿಸ್ತೀರೇನ ನಿಮ್ಮ ಮಾವನವರು ಎರಡು ದಿನ ಊರಾಗಿಲ್ಲ ಅಂದ್ರೆ ನಿಮ್ದ ಹರೇಟ್ ಆಗೈತಿ ಬರಲ್ ತಡಿ ಅವರು ಹೇಳ್ತೇನೆ ಸತೀಶ ನನ್ನ ಮಗ ಅವ ನನ್ನೊಳಗ ಅದನ ನಾನು ಹೊತ್ತು ಹೆತ್ತು ಬೆಳೆಸಿದ ಮಗ ಅವ ಅವ ಬರಲಿ ನಿನಗೆ ಒಂದು ಮೂಗಿಗೆ ದಾರ ಹಾಕಿ ಅವನ ಕೈಯಾಗಿ ಕೊಡ್ತೀನಿ ಏನು ನಿಮ್ಮ ಮಗ ಇದ್ದಾನೆ ನೀವು ಇವತ್ತರ ನಾಳೆರೆ ಮ್ಯಾಲ್ ಹೋಗೋರು ಇದ್ದೀರಿ ನಾನು ಕೊನೆಯ ತನಕ ತಾಳಿ ಕಟ್ಟಿಸ್ಕೊಂಡು ಇಲ್ಲೇ ಇರಕ್ಕಿದ್ದೀನಿ ಅವರು ನನ್ನ ಮಾತ ಕೇಳ್ತಾರ ನಿಮ್ಮ ಮಾತ ಹೆಂಗ್ ಕೇಳ್ತಾರ ಅವರು ನಾನು ಅವಂಗ ತಾಯಿ ಇದೀನಿ ಅವ ನನ್ನ ಮಾತ ಕೇಳೋದು ಏ ನಿಮ್ಮ ಮಾತ ಏನು ಕೇಳಂಗಿಲ್ಲ ಅವರು ಬರ್ಲಿ ಅವರು ಎರಡು ಮನಿ ಮಾಡಿದನೆ ನಾವು ಅಲ್ಲೇ ಊಟ ಉಪಚಾರ ನಿದ್ದೆ ಅಲ್ಲೇ ನನಗೆ ಸಾಕಾಗಿ ಹೋಗಿದೆ ಈಗೇನು ಅವ ನಿಮ್ಮ ಮಾತ ಕೇಳ್ತಾನೆ ಅಂತೀಯಾ ಹೌದು ನನ್ನ ಮಾತ ಕೇಳದ ಅವರು ಈ ಏನು ನೀ ಎರಡು ಮನಿ ಮಾಡತಿರಕ್ಕೆ ನಾ ಎರಡು ಮನಿ ಮಾಡತಿರಕ್ಕೆ ಅಲ್ಲ ಲಕ್ಷ್ಮಿ ಅದೆಲ್ಲ ಬಿಡವ ನನಗರೆ ಯಾರದರ ಸತೀಶ ಒಬ್ಬ ಮಗ
ನೀ ಮಾಡೋರ್ ಕಿವಿಗೆ ಎಲ್ಲರ ನೀ ಎರಡು ಒಲಿ ಮಾಡೋ ಮಾತು ಬಿತ್ತಂದ್ರ ಅವರಿ ದಿನ ಹೊಡ್ಕೋತಾರವ್ವ ನೀ ಎರಡು ಒಲಿ ಮಾಡೋದು ಮಾತ್ರ ಮಾತಾಡಬೇಡ ನೀ ಹೇಳ್ದಂಗ ನನಗೂ ವಯಸ್ಸಾತ ನೀನು ಎರಡು ಒಲಿ ಮಾಡೋದು ಮಾತ್ರ ಒಟ್ಟ ಮಾತಾಡಕ್ಕೆ ಹೋಗಬೇಡವ ನೀನು ನೋಡು ನೀನು ಸತೀಶಾರ ಅದು ಬಂದ ಮೇಲೆ ಏನು ಹೇಳಕ್ಕೆ ಹೋಗಬೇಡ ಏನು ಎರಡು ಒಲಿ ಮಾಡೋದು ಮಾತ್ರ ಮಾತಾಡಬೇಡ ಈ ಚಪ್ಪಲಾರನೂ ನೀನೇ ಇಟ್ಕೋ ಆ ಪೆಟ್ಟಿಗೆಗಿನ ಬಂಗಾರನೂ ನೀನೇ ಇಟ್ಕೋ ನೀ ಏನಂತೀಯಲ್ಲ ಅದೆಲ್ಲ ನಾನು ಅನ್ಸ್ಕಂತೀನಿ ನೀ ಬೈದಿದ್ದೆಲ್ಲ ನಾನು ಬೈಸ್ಕಂತೀನಿ ನೀನನ್ನ ಏನು ಅನ್ನೋದಿಲ್ಲವ ನೀ ಎರಡು ಒಲಿ ಮಾಡೋದು ಮಾತ್ರ ಮಾತಾಡಕ್ಕೆ ಹೋಗಬೇಡವ ಲಕ್ಷ್ಮಿ ನೀ ನನ್ನ ಮಗಳವ ನೀ ನನ್ನ ಸೊಸಿ ಅಲ್ಲ ಅತ್ತೆ ನನಗೂ ಈ ಜಗಳ ಬೇಕಾಗಿರಲಿಲ್ಲರಿ ನೀವು ದರ್ಬಾರ್ ಬರೋಂಗ ಮಾತಾಡಿದ್ರಿ ಅತ್ತೆ ನನಗೆ ಅದಕ್ಕೆ ಸಿಟ್ಟು ಬಂತು ನಿಮ್ಮ ಹಳೆ ಬೆಟ್ಟಿಗೆನ್ ಬಂಗಾರನೂ ಬೇಡ್ರಿ ಅತ್ತೆ ಈ ಚಪ್ಪಲರನ್ನ ತಗೊಳ್ರಿ ಅತ್ತೆ ನಿಮ್ಮ ಮಗಳಿಗೆ ಕೊಡ್ರಿ ಕುಪ್ಸಕ್ಕೆ ನಾ ಏನು ಬೇಜಾರು ಮಾಡ್ಕೊಳ್ಳಲ್ರಿ ಅತ್ತೆ ಎಷ್ಟು ಒಳ್ಳೆ ಬುದ್ಧಿ ಬಂದತ್ತಲ್ಲ ನನ್ನ ಸೊಸಿಗೆ ಅಯ್ಯ ಅತ್ತೆ ನೀವು ದರ್ಬಾರ್ ಮಾಡೋಂಗ ಮಾಡಿದ್ದಕ್ಕೆ ನನಗೆ ಸಿಟ್ಟು ಬಂತ್ರಿ ಅತ್ತೆ ಅದಕ್ಕೆ ನಾ ಹಂಗೆ ಮಾತಾಡಿದೆ ಜಾಣಿ ಅಯ್ಯ ಅತ್ತೆ ಸುಜಾ ಬಂದ್ರಿ ಅತ್ತೆ अति ससि तली रिपेरी अद ससि अति तली रिपेरी अति ससि तली रिपेरी लक्ष्मी ಏನು ನನ್ ನಿಮ್ಮ ಬಗ್ಗೆ ಏನು ಚಾಡಿ ಹೇಳಿಲ್ಲ ಅತ್ತಿ ಸೊಸಿ ಮಧ್ಯದಾಗ ಯಾಕ ಜಗಳ ಆಗ್ತಾವ ಅಂತ ಹೇಳ್ತಿದ್ಲು ಅದ ಈಗ ಹೊಸ ವಿಚಾರ ಹಳಿ ವಿಚಾರ ತಿಕ್ಕಾಟದಾಗ ಜಗಳ ಆಕ ಅಂತ ನಮ್ಮ ಲಕ್ಷ್ಮಿ ಹೇಳ್ತಿರ್ತಾಳ ಸುಜ ನಮ್ಮ ಅತ್ತೆರ ತೀರ ಹಳೆ ವಿಚಾರಕ್ಕೆ ಹೋದ್ರೆ ನಾ ತೀರ ಹೊಸ ವಿಚಾರಕ್ಕೆ ಬಂದೆ ಹಿಂಗಾಗಿ ತಿಕ್ಕಾಟಾಗಿ ಇಬ್ಬರಿಗೆ ಜಗಳ ಆಗಿ ನೋಡುವ ಅಲ್ಲ ಲಕ್ಷ್ಮಿ ನೀನು ಅವರಿಗೆ ಆರು ಬಾರಿನ ಸೀರೆ ಉಡು ಅಂತ ಒಲ್ವಿ ಮಾಡಕ್ಕೆ ಹೋಗಬೇಡ ಹೊಸದಕ್ಕರೆ ನೀವು ಲಕ್ಷ್ಮಿಗೆ ಒಂಬತ್ತು ಬಾರಿನ ಸೀರೆ ಉಡು ಅಂತ ಹೇಳಕ್ಕೆ ಹೋಗಬೇಡ್ರಿ ಇಬ್ರು ಹಿಂಗ ಪ್ರೀತಿಲಿಂದ ಇರಿ ನೋಡ್ರಿ ಆತವಾ ಹಿಂಗ ಪ್ರೀತಿಯಿಂದ ಇರ್ತೆ ಅತ್ತೆ ನಿಮಗೆ ಒಂದು ವಿಷಯ ಗೊತ್ತನ ಏನ್ ಹೇಳ ಇವ್ರ ಮನೀರು ಪತ್ನಿ ಸಂಘದ ಮನೆ ಅಧ್ಯಕ್ಷರಂತ ಹೌದನ ಅಲ್ಲ ನಿಮ್ಮ ಯಜಮಾನರು ಕೂಡ ಆ ಸಂಘದ ಮೆಂಬರ್ ಅದರ ಯಾಕೆ ಮುಚ್ಚಿಡ್ತಿದಿ ಏನವಾ ನೀವು ಹಿಂಗ ಸಣ್ಣ ಹುಡುಗರಂಗ ಹುಡುಗಾಟಿಕೆ ಮಾಡ್ತೀರಿ ಏನ ಸುಜ ಸೀರಿ ಬಹಳ ಚಂದ ಐತಲ್ಲ ಎಲ್ಲಿ ತಗೊಂಡಿದಿ ಎಷ್ಟು ಚಂದ ಐತಲ್ಲ ಲಕ್ಷ್ಮಿ ಅಲ್ರಿ ಮಸ್ತಕ ಇದು ವಾಶ್ ಅಂಡ್ ವೇರ್ ಸೀರಿ ನೋಡ್ರಿ ಹೌದನ ಬಹಳ ಚಂದ ಐತೆ ಅತ್ತೆ ನೀವು ಒಂದು ವಾಶ್ ಅಂಡ್ ವೇರ್ ಸೀರಿನ ಮಾಮರ ಕಡೆಗೆ ಕೊರಿಸ್ಕೊಳ್ಳ್ರಿ ನಿಮಗೆ ಚಂದ ಆಗುತ್ತೆ ಬೇಡವ ನಮಗ ಈ ಇಲ್ಕಲ್ ಸೀರಿನ ಬೂಷ್ಟ ನೀವು ಸಣ್ಣವರು ನೀವೆಲ್ಲ ಇಟ್ಕೋರಿ ಅಲ್ಲ ಅವರಿಗೆ ಇಂತ ಸೀರಿ ಚೆನ್ನಾಗಲ್ಲ ಲಕ್ಷ್ಮಿ ಅವರಿಗೆ ವೇರ್ ಅಂಡ್ ಡು ನಾಟ್ ವಾಶ್ ಸೀರಿ ಬರ್ತಾವಲ್ಲ ದಾಬಳಿ ಸೀರಿ ಅಂತ ಚೆನ್ನಾಗಕತ್ತ ನೋಡು ಹೌದು ಬೇಡ ಅವರ ಹಳೆ ಕಾಲದಲ್ಲ ಅಂತವ ಚಲೋ ಅವರಿಗೆ ಅಲ್ಲ ಅತ್ತಿ ಸಸಿ ಚಂದಗೆ ನಾಟಕ ಮಾಡ್ತಿರ್ ಬಿಡ್ರಿ ನಾಟಕದಾಗ ಆ ಪಾತ್ರ ಮಾಡೋರು ಮತ್ತೆ ನಾಟಕ ಮಾಡಿ ಹೊರಗೆ ಬಂದು ಒಂದಾಗಿ ನಕ್ಕಂತ ಇರ್ತಾರಲ್ಲ ಆತ್ ನೋಡ್ರಿ ನಿಮ್ಮ ಅತ್ತಿ ಸೊಸಿ ಕತಿ ಅಯ್ಯ ಮನೆ ಅಂದ್ಮೇಲೆ ಇವೆಲ್ಲ ಇರವವ ಅತ್ತಿ ಸೊಸಿ ಹೆಂಗು ಜಗಳಾಡೋದು ಇರದ ತಾಯಿ ಮಕ್ಕಳಂಗ ಪ್ರೀತಿ ಮಾಡೋದು ಇರದ ಅತ್ತ ಬರೇ ಚಾ ಚಾ ಅನ್ಕಂತ ಚೆನ್ನಾಗಿ ಬರ್ರಿ ಎಲ್ಲರೂ ಕತ್ತ ಚಾ ಕುಡಿಯೋಣ ಮಾತಾಡ್ಕೊಂತ ಚಾ ಮಾಡೋಣ ನಡಿ ಬಾರ ಸುಜ ಬಾ ಹತ್ತಿ ನೋಡಿದ್ರ ಶರಣ ಬಂಧುಗಳೇ ಸಂಸಾರದ ಸುಳಿಯಲ್ಲಿ ಒಂದು ಸಂಸಾರದಲ್ಲಿ ದರ್ಪ ಅಧಿಕಾರ ಅಹಂಕಾರವನ್ನ ತೋರಿಸಿದ್ರೆ ಮನೆಗಳು ಒಡೆದು ಚೂರು ಚೂರಾಗಿ ಅಲ್ಲಿ ನೆಮ್ಮದಿಯೇ ಕೆಟ್ಟು ಅಶಾಂತಿಯ ನೆಲೆಬೀಡಾಗ್ತದೆ ಅದೇ ಒಂದು ಸದು ವಿನಯದಿಂದ ಪ್ರೀತಿಯಿಂದ ಸಂಸಾರದಲ್ಲಿ ಭಾಗಿಗಳಾದಾಗ ಎಲ್ಲ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ನಾವು ಪಡ್ಕೋಬಹುದು ಎನ್ನುವುದೇ ಈ ಒಂದು ನಾಟಕದ ಸಂದೇಶ ಆಗಿರ್ತದೆ ಅಪ್ಪ ಬಸವಣ್ಣನವರು ಹೇಳಿದಂತೆ ಸದು ವಿನಯವೇ ಸದಾಶಿವನ ಒಲುಮೆ ಅಂದರೆ ಪರಮಾತ್ಮನನ್ನು ಒಲಿಸಬೇಕಾದರೂ ಕೂಡ ನಾವು ವಿನಯದಿಂದ ಒಲಿಸಬೇಕೇ ಹೊರತು ಇಲ್ಲಿ ಅಹಂಕಾರ ದರ್ಪದಿಂದ ಏನೂ ನಡೆಯೋದಿಲ್ಲ ಎನ್ನುವಂಥ ಸಂದೇಶವನ್ನು ಈ ಸಂಸಾರದ ಸುಳಿ ಎಂಬುವಂತಹ ನಾಟಕದಿಂದ ನಮಗೆಲ್ಲ ಗೊತ್ತಾಗ್ತದೆ ಅಲ್ಲವೇ ಶರಣ ಬಂಧುಗಳೇ ಶರಣು ಶರಣಾರ್ಥಿ ಬಸವಲಿ